ರಾಧಾಕೃಷ್ಣ ಬನ್ನಿ ಮಕ್ಕಳ ಎನ್ನುತ್ತಾ ಕೂತಲಿಂದಲೇ ಕೈ ಅಗಲಿಸಿ ಹೇಳಿದರು ವಿಶ್ವನಾಥ್. ಇಬ್ಬರು ಓಡಿ ಬಂದು ಅವರನ್ನು ಅಪ್ಪಿದರು. ತಾತ, ಹೇಗಿದ್ದೀರಾ? ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡದೆ, ಕೃಷ್ಣ ಹೇಳಿದಾಗ. ಹೌದು ತಾತ, ತುಂಬಾ ವರ್ಷನೇ ಆಯ್ತಲ್ಲ ನಿಮ್ಮನ್ನು ನೋಡದೆ ಎಂದಳು ರಾಧಾ. ನಿಮ್ಮಪ್ಪ ಅಮ್ಮನಿಗೆ ನಾನು ಬೇಡ, ನೀವಾದರೂ ನನ್ನ ನೋಡೋಕೆ ಬರಬಹುದಲ್ಲ ಮಕ್ಕಳ, ವಿಶ್ವನಾಥ್ ಹೇಳಿದಾಗ. ನಾವು ಹೇಗೆ ಬರೋದು ತಾತ, ನಮ್ಮನ್ನು ಬರೋಕೆ ಬಿಡಬೇಕಲ್ಲ. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ ರಾಧಾ ಹೇಳುತ್ತಿರಬೇಕಾದರೆ, ಅವರ ಹತ್ರ ಮಾತಾಡಬೇಡ, ಇವರ ಹತ್ರ ಮಾತಾಡಬೇಡ ಅಂತ ಹೇಳ್ತಾನೆ ಇರ್ತಾರೆ. ನಾವೇನು ಮಾಡೋದು, ನೀನೇ ಹೇಳು, ಕೃಷ್ಣ ಹೇಳಿದ. ಎಲ್ಲ ಅವರ ಹೇಳಿದ ಹಾಗೇನೆ ಆಗಬೇಕು, ನಮ್ಮ ಮಾತು ಕೇಳೋದೇ ಇಲ್ಲ. ರಾಧಾ ಹೇಳಬೇಕಾದರೆ, ಹ್ಞೂ, ನನಗೆ ಇಂಜಿನಿಯರಿಂಗ್ ಓದೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅಪ್ಪ ಅದಕ್ಕೆಲ್ಲ ಹೋಗೋಕೆ ಬಿಡಲಿಲ್ಲ, ಇಂಜಿನಿಯರಿಂಗ್ ಕಾಲೇಜಿಗೆ ಹಾಕಿದ್ರು. ನಾನು ಮನಸ್ಸಿಲ್ಲದ ಮನಸ್ಸಲ್ಲಿ ಕಷ್ಟಪಟ್ಟು ಓದಿ ಪಾಸಾದೆ. ಮತ್ತೆ ಅವರ ಫ್ರೆಂಡ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದರು. ಕ್ರಿಕೆಟ್ ಬ್ಯಾಟ್ ಇಡಬೇಕು ಅಂತ ಅಂದ್ಕೊಂಡ ಕೈಯಲ್ಲಿ ಇವತ್ತು ಕಂಪ್ಯೂಟರ್ ಕುಟ್ಟುತ್ತಾ ಇದ್ದೀನಿ, ಕೃಷ್ಣ ಹೇಳಿದಾಗ. ಹ್ಞೂ ತಾತ, ನನಗೂ ಹಾಗೆ ಇಂಜಿನಿಯರಿಂಗ್ ಮಾಡೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಆಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಅಪ್ಪನಿಗೆ ಅದೆಲ್ಲ ಇಷ್ಟ ಇರಲಿಲ್ಲ, ನಾನು ಅವರ ಫ್ರೆಂಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದರು ಎಂದಳು ರಾಧಾ. ಹ್ಞೂ, ಮನೆಯಲ್ಲಿ ಒಂದು ಟಿವಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಬಿಡೋದಿಲ್ಲ, ಆಫೀಸ್ನಲ್ಲಿ ಈ ರಾಕ್ಷಸಿ ಕಾಟ, ಕೃಷ್ಣ ಹೇಳಿದಾಗ. ಸಾಕು ಸುಮ್ಮನೆ ಇರೋ, ನೀನೇನು ನನಗೆ ಕಾಟ ಕೊಡುವುದೇ ಇಲ್ವೋ? ನನಗೂ ಇವನು ತುಂಬ ಕಾಟ ಕೊಡ್ತಾನೆ ತಾತ ಎಂದಳು ರಾಧಾ. ಸುಳ್ಳು ತಾತ, ನೋಡಿ ಇವತ್ತು ಇವಳಿಂದ ನಾವು ಆಫೀಸ್ನಲ್ಲಿ ಇಷ್ಟು ಹೊತ್ತು ನಿಲ್ಲೋ ಆಗಾಯಿತು, ಈಗ ಮನೆಗೆ ಹೋದರೆ ಕೂಗಾಡ್ತಾರೆ ಅಪ್ಪ, ಕೃಷ್ಣ ಹೇಳಿದಾಗ. ತಾತ, ಇವನು ರಾಧಾ ಹೇಳಲು ಬಂದಾಗ, ಸಾಕು ಸಾಕು, ಅದೆಷ್ಟು ಕಿತ್ತಾಡ್ತೀರಿ ಇಬ್ರು, ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಯಾಕೆ, ಒಂದಾಗಿ ಇರಬಹುದಲ್ಲ, ಸಾವಿತ್ರಿ ಹೇಳಿದಾಗ. ಇವಳ ಜೊತೆಗೆ ಒಂದಾಗಿ ಇರೋದಾ, ನನ್ನ ಪಾಲಿನ ರಾಕ್ಷಸಿ ಇವಳು, ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ, ಇನ್ನು ಸ್ವಲ್ಪ ದಿನ ಅಷ್ಟೆ, ಆಮೇಲೆ ತೊಲಗ್ತಾಳೆ ಇಲ್ಲಿಂದ, ಕೃಷ್ಣ ಹೇಳಿದಾಗ. ಅಂದ್ರೆ? ಕೇಳಿದರು ವಿಶ್ವನಾಥ್. ಮದುವೆಯಾಗಿ ಫಾರಿನ್ಗೆ ಹೋಗ್ತಾ ಇದ್ದಾಳೆ ಪಾಪ, ಆ ಕೌಶಲ್ನ ದೇವರೇ ಕಾಪಾಡಬೇಕು. ಕೃಷ್ಣನ ಮಾತಿಗೆ ಮದುವೆ ಫಿಕ್ಸ್ ಆಗಿದ್ದೀಯಾ? ವಿಶ್ವನಾಥ್, ಸಾವಿತ್ರಿ ಇಬ್ಬರು ಒಟ್ಟಿಗೆ ಕೇಳಿದರು. ಹೌದು ತಾತ ಎಂದಳು ರಾಧಾ. ನಾನೇನು ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಅನ್ಕೊಂಡೆ, ವಿಶ್ವನಾಥ್ ಹೇಳಿದಾಗ. ಇವಳನ್ನು ಮದುವೆ ಆದರೆ ನನ್ನ ಜೀವನ ನರಕ ಆಗೋಗುತ್ತೆ, ಹುಚ್ಚ ಆಗೋಗ್ತೀನಿ, ದೊಡ್ಡ ಜಗಳ ಗಂಟರ ಫ್ಯಾಮಿಲಿ ಇವರದ್ದು, ಕೃಷ್ಣ ಹೇಳಿದಾಗ. ನಿನ್ನ ಫ್ಯಾಮಿಲಿಯವರೇನು ಕಡಿಮೆನಾ, ನಿಮ್ದು ಕೂಡ ಜಗಳ ಗಂಟರ ಫ್ಯಾಮಿಲಿನೇ, ನಾನು ಹುಚ್ಚಿ ಆಗುವೆ ರಾಧಾ ಹೇಳಿದಾಗ. ನಿಮ್ಮಪ್ಪನಷ್ಟು ನಮ್ಮಪ್ಪ ಹಾರಾಡಲ್ಲ ಬಿಡು, ಕೃಷ್ಣ ಹೇಳಿದಾಗ. ಅಬ್ಬಾ, ನೀನೇ ಹೊಗಳ್ಬೇಕು ನಿಮ್ಮಪ್ಪನನ್ನು, ಮಾತೆತ್ತಿದ್ರೆ ಸಾಕು ಜಗಳ ತೆಗೆಯೋಕೆ ಬರ್ತಾರೆ ರಾಧಾ ಹೇಳ್ಬೇಕಾದರೆ. ರಾಧಾಕೃಷ್ಣ, ನೀವು ಏನು ಕಡಿಮೆ ಇಲ್ಲ, ನಿಮ್ಮ ಅಪ್ಪಂದ್ರನ್ನು ಮೀರಿಸ್ತೀರ, ವಿಶ್ವನಾಥ್ ಹೇಳುತ್ತಿರಬೇಕಾದರೆ. ರಾಧಾಕೃಷ್ಣ ಇಬ್ಬರಿಗೂ ತಮ್ಮ ತಂದೆಯಿಂದ ಕರೆ ಬಂದಿತು. ಬರ್ತಾ ಇದ್ದೀವಿ ಎಂದವರು ಕರೆ ತುಂಡರಿಸಿ, ತಾತ ನಾನು ಹೋಗ್ತೀನಿ ಎಂದು ಅಲ್ಲಿಂದ ಹೊರಡಲು ಸಿದ್ಧನಾದ ಕೃಷ್ಣ. ನಾನು ಹೊರಡ್ತೀನಿ ತಾತ ಎಂದ ರಾಧಾ, ಕೂಡ ಹೊರಡಲು ಸಿದ್ಧಳಾದಳು. ಹೇಗೆ ಹೋಗ್ತೀರಾ ವಿಶ್ವನಾಥ್ ಕೇಳಿದಾಗ. ಆಟೋದಲ್ಲಿ ಎಂದರು ಇಬ್ಬರು. ಸಾವಿತ್ರಿ, ನಮ್ಮ ಕಾರಿನಲ್ಲಿ ಕಳಿಸಿಕೊಡು ಎಂದರು ವಿಶ್ವನಾಥ್. ಬೇಡ ತಾತ, ಅಪ್ಪನಿಗೆ ಗೊತ್ತಾದರೆ ಬೈತಾರೆ ರಾಧಾ ಹೇಳಿದಾಗ. ನಿಮ್ಮಪ್ಪ ಅಮ್ಮನಿಗಂತೂ ನಾವು ಬೇಡ, ನಿಮಗೂ ನಾವು ಬೇಡ್ವಾ? ನಾವು ಅಂಥವದು ಏನು ಮಾಡಿದ್ದೀವಿ ಅಂತ ಅವರಿಗೆ ನನ್ನ ಮೇಲೆ ಅಷ್ಟೊಂದು ಕೋಪ. ದುಡಿದು ತಿನ್ನಲಿ ಅಂತ ನಾನು ಅವರಿಗೆ ಆಸ್ತಿ ಕೊಡಲಿಲ್ಲ. ಈಗ ಅವರು ಮಾಡ್ತಾ ಇರೋದನ್ನೇ ನಾನು ಮಾಡಿದ್ದು. ಆಗ ನನ್ನ ಬಿಟ್ಟು ಹೋಗ್ಬಿಟ್ರು. ವಿಶ್ವನಾಥ್ಗೆ ಅಳು ಒತ್ತರಿಸಿ ಬಂದಿತ್ತು. ತಾತ ಅಳಬೇಡಿ, ನಾವು ನಿಮ್ಮ ಕಾರಲ್ಲೇ ಹೋಗ್ತೀವಿ ಎಂದರು ರಾಧಾಕೃಷ್ಣ. ಸಾವಿತ್ರಿ ಅವರಿಬ್ಬರನ್ನು ಡ್ರೈವರ್ ಬಳಿ ಬಿಟ್ಟು ಬಂದರು. ಎಲ್ಲ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಅಲ್ವಾ, ರಾಧಾಕೃಷ್ಣ ಮದುವೆ ಮಾಡಿಸಬಹುದಿತ್ತು, ನಮ್ಮ ಮೊಮ್ಮಕ್ಕಳು ನಮ್ಮ ಕಣ್ಣ ಮುಂದೆ ಚೆನ್ನಾಗಿರೋದನ್ನು ನೋಡಬಹುದಿತ್ತು, ಮನಸ್ಸಲ್ಲಿ ಹೇಳಿಕೊಂಡರು ವಿಶ್ವನಾಥ್. ರಾಧಾಕೃಷ್ಣ ಇಬ್ಬರು ಅವರವರ ಮನೆ ತಲುಪಿದರು. ಇಬ್ಬರು ಅವರವರ ಮನೆಯಲ್ಲಿ ಇರುತ್ತಾರೆ, ನಾನು ಎರಡು ಮನೆಯವರ ಸಂಭಾಷಣೆಯನ್ನು ಜೊತೆಗೆ ತೋರಿಸುತ್ತೇನೆ. ಯಾಕೋ ಇಷ್ಟೊಂದು ಎಲ್ಲಿಗೆ ಹೋಗಿದ್ದೆ ಜೋರಾಗಿ ಕೇಳಿದರು ಮಹೇಂದ್ರ. ಅಪ್ಪ, ನಾನು ಮತ್ತೆ ಅವಳು ಒಟ್ಟಿಗೆ ಆಟೋದಲ್ಲಿ ಬರ್ತಾ ಇದ್ವಿ, ದಾರಿಲಿ ಯಾವುದೋ ಆಟೋ ಕೆಟ್ಟೋಗಿತ್ತು, ಯಾರೋ ಹೆಂಗಸು ಕೃಷ್ಣ ಹೇಳುತ್ತಿರಬೇಕಾದರೆ. ಹ್ಞೂ, ಸಮಾಜ ಸೇವೆ ಮಾಡೋಕೆ ಹೋಗಿದ್ಯಾ? ನಿನ್ನ ಸೇವೆನೇ ಇಲ್ಲಿ ನಾನು ಮಾಡಬೇಕು, ಇನ್ನು ನೀನು ಊರವರ ಸೇವೆ ಮಾಡೋಕೆ ಹೋಗಿದ್ದೀಯಾ? ಮಹೇಂದ್ರ ಹೇಳಿದರು. ಇತ್ತ ಕಡೆ ರಾಧಾ, ಹ್ಞೂ ಅದೇ ಪ್ರಶ್ನೆ ಕೇಳಿದರು ಅಶ್ವಥ್. ಇಲ್ಲ ಅಪ್ಪ, ನಾನೇನು ಸಮಾಜ ಸೇವೆ ಮಾಡೋಕೆ ಹೋಗಿಲ್ಲ, ಅವರು ಪ್ರೆಗ್ನೆಂಟ್, ಆ ಟೈಮಲ್ಲಿ ಅವರನ್ನು ಅಲ್ಲೇ ಬಿಟ್ಟು ಹೋಗೋಕೆ ಮನುಷ್ಯತ್ವ ಅಲ್ಲ ಅನ್ನಿಸ್ತು. ಅದಕ್ಕೆ ರಾಧಾ ಹೇಳುತ್ತಿರಬೇಕಾದರೆ ಅದಕ್ಕೆ ಜೋರಾಗಿ ಕೇಳಿದರು ಅಶ್ವಥ್. ಕೃಷ್ಣನ ಮನೆಯಲ್ಲಿ ಆಸ್ಪತ್ರೆಗೆ ಸೇರಿಸೋಕೆ ಹೋದ್ವಿ, ಅವರಿಗೆ ಗಂಡು ಮಗು ಆಯಿತು, ಕೃಷ್ಣ ಖುಷಿಯಲ್ಲಿ ಹೇಳಿದ. ಅದ್ಯಾರಿಗೋ ಮಗು ಆದರೆ ಇವನಿಗೆ ಖುಷಿ,
ನಿನ್ನ ಕೆಲಸ ಆಯ್ತಾ, ಮನೆಗೆ ಬಂದ್ಯಾ, ಅಷ್ಟೇ ಇರಬೇಕು. ಅದನ್ನು ಬಿಟ್ಟು ಊರ ಉಸಾಬರಿ ನಿನಗೆ ಯಾಕೋ, ಸುಮ್ಮನೆ ಹೋಗಿ ಊಟ ಮಾಡಿ ಬಿದ್ಕೋ, ಕೋಪದಲ್ಲಿ ಹೇಳಿ ಹೋಗುತ್ತಿದ್ದರು ಮಹೇಂದ್ರ. ಡ್ಯಾಡಿ, ಆಸ್ಪತ್ರೆಯಲ್ಲಿ ತಾತನನ್ನು ನೋಡಿದೆ, ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಅಜ್ಜಿನೂ ಅಲ್ಲೇ ಇದ್ರು, ಕೃಷ್ಣ ಹೇಳಿದಾಗ ರಾಧಾ ಮನೆಯಲ್ಲಿ. ಈಗ ಅಪ್ಪ ಈಗಿದ್ದಾರೆ, ನೋಡಿದ್ದೆ ಅವರನ್ನು, ಮಾತಾಡಿಸಿದ್ಯಾ ಮಹಾಲಕ್ಷ್ಮಿ ಕೇಳಿದಾಗ, ಹ್ಞೂ ಮಾತಾಡಿಸಿದೆ, ನಾವು ಅವರಿಂದ ದೂರ ಆಗಿದ್ದೀವಿ ಅಂತ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ. ಕೋಪ ಸಿಟ್ಟು ದುರಂಕಾರನ ಪಕ್ಕಕ್ಕೆ ಇಟ್ಟು ನೋಡೋಕೆ ಹೋಗೋಕ್ಕಾದ್ರೆ ಹೋಗಿ ನೋಡಿ, ದೂರ ಹೋದ್ಮೇಲೆ ಪಶ್ಚಾತ್ತಾಪ ಪಡೋದಲ್ಲ ಎಂದ ರಾಧಾ. ತನ್ನ ಕೋಣೆಗೆ ಹೋದಳು ಕೃಷ್ಣನ ಮನೆಯಲ್ಲಿ. ರೀ, ನಾಳೆ ಹೋಗಿ ನೋಡೋಣ ರೀ ಮಹಾಲಕ್ಷ್ಮಿ ಕೇಳಿದಾಗ, ನಾನು ಬರಲ್ಲ, ನೀನು ಬೇಕಿದ್ರೆ ಹೋಗು ಮಹೇಂದ್ರ ಹೇಳಿದರು. ರಾಧಾ ಮನೆಯಲ್ಲಿ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೂ ಹೋಗಿ ನೋಡದೇ ಇದ್ರೆ ನಮ್ಮನ್ನು ಮನುಷ್ಯರು ಅಂತಾರ. ರಾಧಾ ಹೇಳಿದ ಹಾಗೆ ಕೋಪ ಸಿಟ್ಟನ್ನು ಪಕ್ಕಕ್ಕೆ ಇಟ್ಟು ನಾಳೆ ಹೋಗಿ ನೋಡಿಕೊಂಡು ಬರೋಣ ಎಂದು ಹೇಳಿ ಭಾಗ್ಯ ಕಣ್ಣೋರಿಸುತ್ತಾ ಅಲ್ಲಿಂದ ಹೋದರು. ಕೃಷ್ಣ ಮನೆಯಲ್ಲಿ, ನೋಡಿ ಬರೋಣ ಅತ್ತೆ ಮಾವನ, ನಾವು ಮನೆ ಬಿಟ್ಟು ಬಂದಿರೋದು ತಪ್ಪು, ಅಂಥದ್ರಲ್ಲಿ ಈಗ ಅವರ ಕಡೆಗಾಲದಲ್ಲಿ ನಾವು ಜೊತೆಗೆ ಇರಬೇಕಲ್ಲ. ಕೃಷ್ಣ ಹೇಳಿದ ಹಾಗೆ ಸಿಟ್ಟು ಕೋಪನ ಪಕ್ಕಕ್ಕೆ ಇಟ್ಟು ಹೋಗಿ ನೋಡಿಕೊಂಡು ಬರೋಣ ಎಂದ ಭಾಗ್ಯ ಅಲ್ಲಿಂದ ಹೋದರು. ಅಶ್ವಥ್ ಹಾಗೂ ಮಹೇಂದ್ರ ವಿಶ್ವನಾಥ್ ಅವರನ್ನು ನೋಡಲು ಹೋಗುವುದರ ಬಗ್ಗೆ ಯೋಚಿಸುತ್ತಾ ನಿಂತರು. ಮುಂಜಾನೆ ಎದ್ದು ಎಂದಿನಂತೆ ಕೆಲಸಕ್ಕೆ ಹೊರಟರು ರಾಧಾಕೃಷ್ಣ. ಅವರು ಹೋಗಿ ಸ್ವಲ್ಪ ಹೊತ್ತಿಗೆ ಮಹೇಂದ್ರ ಹಾಗೂ ಅಶ್ವಥ್ ಹಾಗೂ ವಿಶ್ವನಾಥ್ ಅವರನ್ನು ನೋಡಲು ಆಸ್ಪತ್ರೆಗೆ ಹೊರಟರು. ಅಶ್ವಥ್ ಮನೆಯವರು ಹಾಗೂ ಮಹೇಂದ್ರ ಮನೆಯವರು ಒಂದೇ ಸಮಯಕ್ಕೆ ವಿಶ್ವನಾಥ್ ಅವರ ಕೋಣೆಯ ಬಾಗಿಲನ್ನು ತಲುಪಿದರು. ಅಣ್ಣ ಎಂದು ಮಹೇಂದ್ರ ಅವರನ್ನು ನೋಡಿ ಮಹಾಲಕ್ಷ್ಮಿ ಕರೆದಾಗ, ಅಣ್ಣ ಬಣ್ಣ ಸೀಮೆ ಸುಣ್ಣ ಅಂತ ಹಾಡು ಹೇಳ್ತಾ ಕೂತ್ಕೊಳ್ಬೇಡ, ಬೇಗ ಹೋಗಿ ನಿಮ್ಮಪ್ಪನನ್ನು ನೋಡಿ ಇಲ್ಲಿಂದ ಹೊರಡಬೇಕು, ನನಗೆ ತುಂಬಾ ಕೆಲಸ ಇದೆ. ಅಶ್ವಥ್ ಮಹೇಂದ್ರ ಅವರನ್ನು ನೋಡಿ ದುರುಗುಟ್ಟಿ ಹೇಳಿದರು. ಅಬ್ಬ, ಮಂಟಪದ ಮುಂದೆ ಜನಸಾಗರ ಹರಿದ ಹಾಗೆ ಮಾತಾಡ್ತಾನೆ, ನಮ್ಮ ಮಂಟಪಕ್ಕೆ ಬರುವವರನ್ನು ಎಳೆದು ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಮುಗಿಸಿಬಿಟ್ಟ, ಈಗ ಬಿಲ್ಡಪ್ ಬೇರೆ ಕೊಡ್ತಾನೆ ಕೆಲಸ ಇದೆ ಅಂತ ಮುಖ ತಿರುಗಿಸಿ ಹೇಳಿದರು ಮಹೇಂದ್ರ. ಇದು ಹಾಸ್ಪಿಟಲ್, ಇಲ್ಲೂ ಜಗಳ ತೆಗಿಬೇಡಿ, ಬನ್ನಿ ಮಾವನನ್ನು ನೋಡೋಣ ಎಂದ ಭಾಗ್ಯ ಮುಂದಕ್ಕೆ ಹೋದರು. ಮಹಾಲಕ್ಷ್ಮಿ ಅವರನ್ನು ಹಿಂಬಾಲಿಸುತ್ತಾ ಹೋದರು. ಮಹೇಂದ್ರ ಹಾಗೂ ಅಶ್ವಥ್ ಕೂಡ ಹೋದರು. ಎಲ್ಲ ರೆಡಿ ಇದೆ, ನೀವೊಂದು ಸೈನ್ ಹಾಕಿದ್ರೆ ನೀವು ಆಸೆ ಪಟ್ಟ ಹಾಗೆ ಎನ್ನುತ್ತಿದ್ದರು ಆನಂದ್. ಮುಂದಿನಿಂದ ಬರುತ್ತಿದ್ದವರನ್ನು ನೋಡಿ ಮಾತು ನಿಲ್ಲಿಸಿದರು. ಸಾವಿತ್ರಿ ಮಗಳು ಹಾಗೂ ಸೊಸೆಯನ್ನು ನೋಡಿ ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡದೆ, ಹೇಗಿದ್ದೀರಾ ಖುಷಿಯಿಂದ ಕೇಳಿದರು. ನಾವು ಚೆನ್ನಾಗಿದ್ದೀವಿ, ಇಬ್ಬರು ಒಟ್ಟಿಗೆ ಹೇಳಿದರು. ವಿಶ್ವನಾಥ್ ಅವರಿಗೂ ಅವರೆಲ್ಲ ಬಂದಿದ್ದು ನೋಡಿ ತುಂಬ ಖುಷಿಯಾಗಿತ್ತು. ಸಾವಿತ್ರಿ ಮಗ ಮಹೇಂದ್ರನನ್ನು ಒಪ್ಪಿದರು. ಅಶ್ವಥ್ ಅವರ ಜೊತೆಗೂ ಖುಷಿಯಿಂದ ಮಾತಾಡಿದ್ದರು. ಹೇಗಿದ್ದೀರಾ ಅಪ್ಪ ಭಾಗ್ಯ ಕೇಳಿದಾಗ, ಹಾ ಇದ್ದೀನಿ ಹೀಗೆ ಎಂದರು ವಿಶ್ವನಾಥ್. ರಾಧಾ ಹೇಳಿದ್ದು ನೀವಿಲ್ಲಿ ಇದ್ದೀರಾ ಅಂತ. ಮಹಾಲಕ್ಷ್ಮಿ ಹೇಳಿದಾಗ, ನಿನ್ನೆ ರಾತ್ರಿ ರಾಧಾಕೃಷ್ಣ ಇಬ್ಬರು ಬಂದಿದ್ರು ಎಂದರು ಸಾವಿತ್ರಿ. ಇವರೇನಾ ನಿಮ್ಮ ಮಕ್ಕಳು ಆನಂದ್ ಕೇಳಿದಾಗ, ಹಾ ಎಂದರು ವಿಶ್ವನಾಥ್. ನಾಲ್ಕು ಜನರ ದೃಷ್ಟಿ ಲಾಯರ್ ಕಡೆಗೆ ಹರಿಯಿತು. ಹೌದಾ, ಒಳ್ಳೆಯದೇ ಆಯಿತು, ನೀವು ಮಾಡಿರೋ ವಿಲ್ನ ಇವರ ಮುಂದೆಯೇ ಓದಿ ಹೇಳ್ತೀನಿ ಆನಂದ್ ಹೇಳಿದಾಗ, ವಿಲ್ಲ ಮುಖ ನೋಡಿ ಖುಷಿಯಿಂದ ಹೇಳಿದರು ಮಹೇಂದ್ರ ಹಾಗೂ ಅಶ್ವಥ್. ಹೌದು ಇರಿ, ಓದಿ ಹೇಳ್ತೀನಿ ಎಂದರು ಆನಂದ್. ನನಗೆ ಜಾಸ್ತಿ ಏನು ಬೇಡ, ಮನೆ ಸಿಕ್ಕಿದ್ರೆ ಸಾಕು, ಅದೇ 500 ಕೋಟಿ ಬೆಲೆ ಬಾಳುತ್ತೆ, ಅದನ್ನು ಮಾರಿ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಮನಸ್ಸಲ್ಲೇ ಹೇಳಿಕೊಂಡರು ಮಹೇಂದ್ರ. ನನಗೆ ಆ ಮನೆ ಸಿಕ್ಕಿದ್ರೆ ಬೇರೆ ಏನು ಬೇಡ, ಅದರಲ್ಲೇ ಜೀವನ ನಡೆಸಬಹುದು, ಜೀವನ ಪೂರ್ತಿ ಕೂತು ತಿನ್ನಬಹುದು ಮನಸ್ಸಲ್ಲಿ ಹೇಳಿಕೊಂಡರು ಅಶ್ವಥ್. ವಿಶ್ವನಾಥ್ ದೇಸಾಯಿ ಆದ ನಾನು ನನ್ನ ಸ್ವ ಇಚ್ಛೆಯಿಂದ ಈ ವಿಲ್ಲನ್ನು ಬರೆಯುತ್ತಿದ್ದೇನೆ. ನಾನೇ ಕಷ್ಟಪಟ್ಟು ನಿರ್ಮಿಸಿದ ನನ್ನ ಸಾವಿತ್ರಿ ಎಂಟರ್ಪ್ರೈಸಸ್ ಕಂಪನಿಯನ್ನು ಆಸರೆ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. ನನ್ನ ಮತ್ತೊಂದು ಕಂಪನಿಯಾದ SV ಕಂಪನಿಯನ್ನು ಸಮೃದ್ಧಿ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. RK ನಗರನಲ್ಲಿರುವ ಗೆಸ್ಟ್ ಹೌಸ್ ಅನ್ನು ವಿಭಿನ್ನ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. ಲಾಯರ್ ಆನಂದ್ ಹೇಳುತ್ತಿರಬೇಕಾದರೆ ಮಹೇಂದ್ರ ಹಾಗೂ ಅಶ್ವಥ್ ಮುಖಮುಖ ನೋಡಿಕೊಂಡರು. ಕೊನೆಯದಾಗಿ, ಈಗ ನಾನಿರುವ ಮನೆ ಹೆಚ್ಚು ಕಡಿಮೆ 500 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತದೆ. ಅದನ್ನು ಅನಾಥ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಉಪಯೋಗಿಸಲು ನನ್ನ ಪೂರ್ಣ ಅನುಮತಿ ಇದೆ. ನಾನು ಹಾಗೂ ನನ್ನ ಧರ್ಮಪತ್ನಿ ನಿಧನರಾದ ನಂತರ ಈ ವಿಲ್ನಲ್ಲಿ ನಮೂದಿಸಿದಂತೆ ನನ್ನ ಆಸ್ತಿಯೆಲ್ಲ ಆಯಾ ಆಶ್ರಮಕ್ಕೆ ಸಲ್ಲಿಸತಕ್ಕದ್ದು. ಆನಂದ್ ಓದಿ ಮುಗಿಸಿದರು. ಇದೇನು ಅಪ್ಪ, ನಮಗೆ 1 ರೂಪಾಯಿನೂ ಕೊಡದೆ ಯಾರ್ಯಾರಿಗೋ ಕೊಟ್ಟಿದ್ದೀರಲ್ಲ, ಇದು ನ್ಯಾಯನ ಮಹೇಂದ್ರ ಕೋಪದಿಂದ ಕೇಳಿದರು. ನಿಮ್ಮ ಮಕ್ಕಳ ಮೇಲೆ ಇರದ ಪ್ರೀತಿ ಕಂಡವರ ಮಕ್ಕಳ ಮೇಲೇನ ಅಶ್ವಥ್ ಕೂಡ ಕೋಪದಿಂದ ಕೇಳಿದರು. ನನ್ನ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ ಅಳಿಯಂದ್ರೆ, ಬರೀ ನನ್ನ ಆಸ್ತಿ ಮೇಲೆ ಪ್ರೀತಿ ಅಷ್ಟೇ, ಆಸ್ತಿಗೋಸ್ಕರ ಅಲ್ವಾ ನನ್ನ ನೀವೆಲ್ಲ ಬಿಟ್ಟು ಹೋಗಿದ್ದು. ನನ್ನ ಈ ಕಡೆ ಕಾಲದಲ್ಲಿ ನನ್ನ ಜೊತೆಗೆ ಇರಬೇಕಾದವರು ನನ್ನ ಬಿಟ್ಟು ಹೋಗಿದ್ರಿ,
ಆಸ್ತಿ ಅಂದ ತಕ್ಷಣ ಬರ್ತೀರಾ? ನಿಮ್ಮಂಥವರಿಗೆ ಆಸ್ತಿನ ಕೊಟ್ಟರೆ ನಾನು ಕಷ್ಟಪಟ್ಟು ದುಡಿದಿದ್ದಕ್ಕೆ ಬೆಲೆ ಇರಲ್ಲ. ಆ ಮಕ್ಕಳಾದರೂ ಖುಷಿಯಾಗಿ ಇರಲಿ ಬಿಡಿ. ವಿಶ್ವನಾಥ್ ಹೇಳಿದಾಗ, ರೀ ಲಾಯರ್ ಸಾಹೇಬ್ರೆ, ನಮ್ಮ ಒಪ್ಪಿಗೆ ಇಲ್ಲದೆ ಅದೇಗೆ ನೀವು ಆಸ್ತಿನ ಯಾರ್ಯಾರಿಗೋ ಬರೆದುಕೊಡ್ತೀರಾ? ಮಹೇಂದ್ರ ಹೇಳಿದಾಗ, ಇದು ನನ್ನ ಆಸ್ತಿ ಕಣು, ನಾನೇ ಸಂಪಾದನೆ ಮಾಡಿದ್ದು. ಯಾರ್ಯಾರ ಹತ್ರನೋ ಕೇಳಿ ಕೊಡೋಕೆ ನನಗೆ ನೀವ್ಯಾರೂ ಸಹಾಯ ಮಾಡಿಲ್ಲ, ತಿಳ್ಕೊಳ್ಳಿ, ಜೋರಾಗಿ ಹೇಳಿದರು ವಿಶ್ವನಾಥ್. ಮಾವ, ನಮಗೂ ಒಬ್ಬಳು ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು, ತುಂಬ ಖರ್ಚಾಗುತ್ತೆ. ಅದಕ್ಕಾದರೂ ಕೊಡಿ ಮಾವ ಎಂದರು ಅಶ್ವಥ್. ಅಪ್ಪ, ನನ್ನ ಮಗನಿಗೂ ಮದುವೆ ಮಾಡಿಸ್ಬೇಕಲ್ಲ, ಅವನಿಗಾದರೂ ಕೊಡಿ ಎಂದರು ಮಹೇಂದ್ರ. ಚಿಕ್ಕ ವಯಸ್ಸಿನಲ್ಲಿ ರಾಧಾಕೃಷ್ಣಗೆ ಮದುವೆ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ, ಆದರೆ ಆಮೇಲೆ ಏನೇನೋ ಆಗೋಯ್ತು. ಎಲ್ಲ ಸರಿ ಇದ್ದಿದ್ರೆ ನಾನು ನನ್ನ ಪೂರ್ತಿ ಆಸ್ತಿನ ನನ್ನ ಮೊಮ್ಮಕ್ಕಳ ಹೆಸರಿಗೆ ಬರೆದು ಕೊಡ್ತಾ ಇದ್ದೆ, ಆದರೆ ಈಗ ಅವಳೆಲ್ಲೋ ಅವನೆಲ್ಲೋ, ನಾನು ಯಾಕೆ ಅವರಿಗೋಸ್ಕರ ಖರ್ಚು ಮಾಡಬೇಕು? ನೀವೇ ಇಲ್ವಾ ಮಾಡಿ? ವಿಶ್ವನಾಥ್ ಮಾತಿಗೆ, ಅಯ್ಯೋ, ನಮ್ಮ ರಾಧಾಕೃಷ್ಣ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಮದುವೆ ಆದರೆ ಅವಳನ್ನೇ ಅಂತ ಕೃಷ್ಣ ಆಟ ಹಿಡಿದಿದ್ದಾನೆ, ಮಹೇಂದ್ರ ಹೇಳಿದಾಗ ಅಶ್ವಥ್ ಜೊತೆಗೆ ವಿಶ್ವನಾಥ್ ಹಾಗೂ ಸಾವಿತ್ರಿಯವರು ಕೂಡ ಮಹೇಂದ್ರ ಮುಖ ನೋಡಿದರು. ಹೌದು ಅಪ್ಪ, ರಾಧಾಕೃಷ್ಣ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಮತ್ತೆ ಹೇಳಿದ ಮಹೇಂದ್ರ. ಅಶ್ವಥ್ ಅವರನ್ನು ನೋಡಿ ಸುಮ್ಮನಿರುವಂತೆ ಸನ್ನೆ ಮಾಡಿದರು. ನಿಜವಾದ ವಿಷಯ ವಿಶ್ವನಾಥ್ ಅವರಿಗೆ ನಿನ್ನೆ ರಾತ್ರಿನೇ ತಿಳಿದಿತ್ತಲ್ಲ, ಆದರೆ ನಿನ್ನೆ ರಾಧಾಕೃಷ್ಣನನ್ನು ನೋಡೋಕೆ ಬಂದಾಗ ಜಗಳ ಮಾಡ್ತಾ ಇದ್ರು. ವಿಶ್ವನಾಥ್ ಹೇಳಿದಾಗ, ಅವರು ಹಾಗೆ ಜಗಳ ಮಾಡ್ತಾ ಇರ್ತಾರೆ, ಆದರೆ ನಿಜವಾಗ್ಲೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಮಹೇಂದ್ರ ಜೊತೆಗೆ ಅಶ್ವಥ್ ಕೂಡ ಸುಳ್ಳು ಹೇಳಿದರು. ಮಹಾಲಕ್ಷ್ಮಿ ಭಾಗ್ಯ ಮುಖಮುಖ ನೋಡಿ ಕೂತರು. ರಾಧಾಗೆ ಈಗಾಗಲೇ ಬೇರೆ ಹುಡುಗರ ಜೊತೆಗೆ ಮದುವೆ ಗೊತ್ತಾಗಿದೆ ಅಂತ ಕೃಷ್ಣ ಹೇಳಿದ. ಸಾವಿತ್ರಿ ಹೇಳಿದಾಗ, ಹೌದು ಗೊತ್ತಾಗಿದೆ, ಆದರೆ ಅದು ರಾಧಾಗೆ ಇಷ್ಟ ಇಲ್ಲ, ನಾನೇ ನೋಡಿರುವ ಹುಡುಗ, ಅವಳಿಗೆ ಕೃಷ್ಣ ಅಂದ್ರೇ ಇಷ್ಟ. ಅಶ್ವಥ್ ಹೇಳಿದಾಗ, ಹೌದು, ನಾನು ಕೃಷ್ಣಗೆ ಬೇರೆ ಹುಡುಗಿ ನೋಡಿದೆ, ಆದರೆ ಅವನದ್ದು ಒಂದೇ ಅಟ, ರಾಧಾ ಬೇಕು, ನಾನು ಅವಳನ್ನೇ ಮದುವೆ ಆಗೋದು ಅಂತ ಎಂದರು ಮಹೇಂದ್ರ. ರಾಧಾಕೃಷ್ಣ ಮದುವೆ ಆಗೋ ಥರ ಇದ್ದಿದ್ರೆ ಆಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ನಾಟಕ ಮಾಡ್ತಾ ಇದ್ದೀರಾ ಇಬ್ರು? ಮಾಡ್ತೀನಿ ನಿಮಗೆ, ಮನಸ್ಸಲ್ಲೇ ಮಾತಾಡಿಕೊಂಡ ವಿಶ್ವನಾಥ್. ಹೌದಾ, ಇಬ್ರು ಪ್ರೀತಿ ಮಾಡ್ತಾ ಇದ್ದಾರಾ? ಹಾಗಿದ್ರೆ ಇವರಿಬ್ಬರಿಗೂ ಮದುವೆ ಮಾಡಿಸಿ, ನಾನು ಎಲ್ಲ ಆಸ್ತಿನ ಅವರಿಬ್ಬರಿಗೆ ಬರೆದುಕೊಟ್ಟು ನೆಮ್ಮದಿಯಾಗಿ ಕಣ್ಣು ಮುಚ್ಚುತ್ತೀನಿ. ವಿಶ್ವನಾಥ್ ಹೇಳಿದಾಗ, ಹಾ, ಅವರಿಬ್ಬರ ಹೆಸರಿಗೆ ಆಸ್ತಿ ಬರೆದು ಕೊಡಿಯಪ್ಪ. ಮಹೇಂದ್ರ ಹೇಳಿದಾಗ, ಆದರೂ ಅವರು ನಿನ್ನೆ ಹಾಗೆ ಕಿತ್ತಾಡ್ತಾ ಇದ್ರು, ನೀವೇನೋ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರ, ನನಗೆ ನಂಬೋಕೆ ಆಗ್ತಾ ಇಲ್ವೇ? ವಿಶ್ವನಾಥ್ ಕೂಡ ನಾಟಕೀಯವಾಗಿ ನುಡಿದರು. ಅಯ್ಯೋ, ಇಬ್ಬರು ಜೊತೆಗೆ ನಿಂತು ತೆಗೆಸಿರುವ ಫೋಟೋ ತುಂಬ ಇದೆ ರಾಧಾ ರೂಮಲ್ಲಿ, ಅದನ್ನು ತೋರಿಸಿದ್ರೆ ನಂಬ್ತೀರಾ? ಅಶ್ವಥ್ ಕೇಳಿದರು. ಹೌದು, ಕೃಷ್ಣನ ರೂಮಲ್ಲಿ ತುಂಬ ಇದೆ ಫೋಟೋಗಳು, ಅದನ್ನು ತೋರಿಸ್ತೀವಿ ನಿಮಗೆ, ಆಗ್ಲಾದರೂ ನಮ್ಮ ಮೇಲೆ ನಂಬಿಕೆ ಬರುತ್ತಾ ನೋಡೋಣ, ಮಹೇಂದ್ರ ಹೇಳಿದಾಗ, ಸರಿ, ತಂದು ತೋರಿಸಿ ನೋಡಿ, ನಂಬಬೇಕೋ ಬೇಡವೋ ನೋಡ್ತೀನಿ, ವಿಶ್ವನಾಥ್ ಹೇಳಿದರು. ಸರಿ, ಈಗ ಈ ವಿಲ್ ಬೇಡ, ನೀವು ಆ ಫೋಟೋ ನೋಡಿ, ಆದಮೇಲೆ ಇನ್ನೊಂದು ವಿಲ್ ಬರೆಯಿರಿ. ಆ ಫೋಟೋ ನೋಡಿದ್ರೆ ನಿಜವಾಗ್ಲೂ ಖುಷಿಯಾಗಿ ನೀವು ಎಲ್ಲ ಆಸ್ತಿನೂ ರಾಧಾಕೃಷ್ಣ ಹೆಸರಿಗೆ ಬರೀತೀರ, ಮಹೇಂದ್ರ ಹೇಳಿದಾಗ, ಮೊದಲು ತಂದು ತೋರಿಸಿ ಎಂದರು ವಿಶ್ವನಾಥ್. ಆಯ್ತು ಎಂದವರು ಅಲ್ಲಿಂದ ಹೊರಟರು. ಏನ್ರಿ ಹೇಳ್ತಾ ಇದ್ದಾರೆ ಇವರು? ಸಾವಿತ್ರಿ ಅರ್ಥವಾಗದೆ ಹೇಗೆ ಕೇಳಿದರು. ಆಸ್ತಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಇರ್ಲಿ, ಆ ಮೂಲಕ ಆದರೂ ದೂರ ಆಗಿರೋ ನಮ್ಮ ಕುಟುಂಬನ ಒಂದು ಮಾಡೋಕೆ ಪ್ರಯತ್ನ ಪಡ್ತೀನಿ, ಮನಸ್ಸಲ್ಲೇ ಕೇಳಿಕೊಂಡರು ವಿಶ್ವನಾಥ್. ಅವರ ಕೋಣೆಯಿಂದ ದೂರ ಬಂದವರು, ಏನು ಮಾತಾಡ್ತಾ ಇದ್ದೀರಾ ನೀವಿಬ್ಬರು? ಅರ್ಥವಾಗದೆ ಕೇಳಿದರು ಭಾಗ್ಯ ಹಾಗೂ ಮಹಾಲಕ್ಷ್ಮಿ. ಏ, ನನ್ನ ಮಗಳು ಹೋಗಿ ಹೋಗಿ ನಿನ್ನ ಮಗನನ್ನು ಪ್ರೀತಿ ಮಾಡೋದ? ಕೇಳೋಕೆ ಅಸಹ್ಯವಾಗಿದೆ ಅಶ್ವಥ್ ಮಾತಿಗೆ, ನನ್ನ ಮಗ ನಿನ್ನ ಮಗಳನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಕೇಳೋಕೆ ಅಸಹ್ಯವಾಗಿದೆ, ಆದರೆ ಏನು ಮಾಡೋದು, ಆಸ್ತಿ ಕೈತಪ್ಪಿ ಹೋಗುತ್ತೆ, ಅದನ್ನು ತಪ್ಪಿಸೋಕೆ ಹೀಗೆ ಹೇಳಿದೆ ನಾನು. ನಾನು ಹಾಗೆ ಹೇಳಿದ್ದಕ್ಕೆ ಅಪ್ಪ ಆ ವಿಲ್ ಮಾಡೋದನ್ನು ತಡೆದ್ರು, ಇಲ್ಲ ಅಂದರೆ ನಮ್ಮ ಆಸ್ತಿ ಎಲ್ಲ ಯಾರ್ದೋ ಪಾಲಾಗ್ತಾ ಇತ್ತು. ಮಹೇಂದ್ರ ಹೇಳಿದಾಗ, ರಾಧಾಕೃಷ್ಣ ಜೊತೆಗೆ ಇರೋ ಫೋಟೋ ಬೇಕು ಅಂತ ಹೇಳಿದ್ರಲ್ವಾ, ಅವರ ರೂಮ್ನಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದೆ, ಎಲ್ಲಿಂದ ತರ್ತೀಯ ಫೋಟೋಗಳನ್ನು? ಅಶ್ವಥ್ ಕೇಳಿದಾಗ, ರಾಧಾಕೃಷ್ಣ ಹತ್ರ ಹೇಳಿ ಪ್ರೇಮಿಗಳ ಹಾಗೆ ಫೋಟೋ ತೆಗೆಸಿದ್ರೆ ಆಯ್ತು. ಮಹೇಂದ್ರ ಹೇಳಿದಾಗ, ಸರಿ, ಅದೇ ಒಂದು ಕಂಡೀಷನ್. ಅಶ್ವಥ್ ಹೇಳಿದಾಗ, ಏನು, ಫೋಟೋ ತೆಗೆಯೋನಿಗೆ ನಾನೇ ದುಡ್ಡು ಕೊಡಬೇಕಾ? ಆಯ್ತು, ಕೊಡ್ತೀನಿ. ಮಹೇಂದ್ರ ಮಾತಿಗೆ, ಅದಲ್ಲ, ನಿನ್ನ ಮಗನ ಜೊತೆಗೆ ನನ್ನ ಮಗಳ ಫೋಟೋ ತೆಗೆಯುವಾಗ ಅವನ ಕೈ ಅವಳಿಗೆ ತಾಕುತ್ತೆ, ಅವಳ ಕೈ ಅವನಿಗೆ ತಾಕುತ್ತೆ, ಅದರಿಂದ ಏನಾದರೂ ತೊಂದರೆಯಾದರೆ? ಅಶ್ವಥ್ ಕೇಳಿದಾಗ, ಅಂದ್ರೆ? ಮಹೇಂದ್ರ ಕೇಳಿದಾಗ,
ಅಂದ್ರೆ ಇಬ್ಬರಿಗೂ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಈಗ ನಾವೇ ಈ ಮೂಲಕ ಅವರನ್ನು ಜೊತೆ ಮಾಡಿ ಇಬ್ಬರಿಗೂ ಏನಾದರೂ ಲವ್ ಗಿವ್ ಬಂದ್ರೆ ಅಶ್ವಥ್ ಮಾತಿಗೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ. ಅವನು ನನ್ನ ಮಾತು ಮೀರಿ ಏನು ಮಾಡಲ್ಲ. ಕೈಕಟ್ಟಿ ಹೇಳಿದರು ಮಹೇಂದ್ರ. ನನಗೂ ನನ್ನ ಮಗಳ ಮೇಲೆ ನಂಬಿಕೆ ಇದೆ. ಆದರೂ ಯಾವುದಕ್ಕೂ ಒಂದು ಒಪ್ಪಂದ ಮಾಡಿಕೊಳ್ಳೋಣ ಅಶ್ವಥ್ ಹೇಳಿದಾಗ ಒಪ್ಪಂದ ಆಶ್ಚರ್ಯದಿಂದ ಕೇಳಿದರು ಮಹೇಂದ್ರ. ಹೌದು ಒಪ್ಪಂದ. ಒಪ್ಪಂದದ ಫೋಟೋಶೂಟ್ ಅಂದರೆ ನನ್ನ ಮಗಳು ನಿನ್ನ ಮಗನ ಫೋಟೋಶೂಟ್ಗೋಸ್ಕರ ಮಾತ್ರ ಪ್ರೇಮಿಗಳ ಹಾಗೆ ಇರುತ್ತಾರೆ. ಅದಾದ ಮೇಲೆ ಅವನ್ಯಾರೋ ಇವಳ್ಯಾರೋ ಫೋಟೋ ತೆಗೆದು ಮಾವನಿಗೆ ತೋರಿಸಿದ ನಂತರ ಇಬ್ಬರಿಗೂ ಸಂಬಂಧ ಇರಲ್ಲ ಅಶ್ವಥ್ ಹೇಳಿದಾಗ ನನ್ನ ಮಗ ನಿನ್ನ ಮಗಳ ಹಿಂದೆ ಬರೋಕೆ ಅವನಿಗೇನು ಹುಚ್ಚು ಹಿಡಿದಿಲ್ಲ. ಬರೀ ಫೋಟೋಗೋಸ್ಕರ ಅಷ್ಟೇ ಇಬ್ಬರು ಜೊತೆಗೆ ಇರೋದು. ಅದಾದ ಮೇಲೆ ಅವನು ನಿನ್ನ ಮಗಳ ತಂಟೆಗೆ ಬರಲ್ಲ ಮಹೇಂದ್ರ ಹೇಳಿದಾಗ ಅದನ್ನು ಬಾಯಲ್ಲಿ ಹೇಳಿದರೆ ಸಾಕಾಗಲ್ಲ. ಇಬ್ಬರ ಮಧ್ಯೆ ಒಪ್ಪಂದ ಮಾಡು. ನನ್ನ ಮಗಳನ್ನು ನಿನ್ನ ಮಗನ ಜೊತೆಗೆ ಯಾರಾದರೂ ನೋಡಿ ತಪ್ಪು ತಿಳ್ಕೊಳ್ಳೋದು ಬೇಡ. ಕೌಶಲ್ ಜೊತೆಗೆ ಮದುವೆ ಕೂಡ ಫಿಕ್ಸ್ ಆಗಿದೆ. ನಾಳೆ ಅವರ ಜೀವನಕ್ಕೆ ತೊಂದರೆ ಆಗಬಾರ್ದು ಅಲ್ವಾ. ಈ ಒಪ್ಪಂದ ಮಾಡಿ ಅದನ್ನು ರಾಜುಗೆ ತೋರಿಸಿದ ಮೇಲೇನೆ ನಾನು ಫೋಟೋಶೂಟ್ಗೆ ಅವಕಾಶ ಕೊಡೋದು ಅಶ್ವಥ್ ಹೇಳಿದಾಗ ಸರಿ ಬಾ ಲಾಯರ್ ಹತ್ರ ಹೋಗೋಣ ಎಂದ ಮಹೇಂದ್ರ. ಭಾಗ್ಯ ನೀನು ಮನೆಗೆ ಹೋಗು ಎಂದು ಮುಂದಕ್ಕೆ ನಡೆದರು. ಲಕ್ಷ್ಮಿ ನೀನು ಮನೆಗೆ ಹೋಗು ಎಂದು ಮಹೇಂದ್ರ ಜೊತೆಗೆ ಹೋದರು ಅಶ್ವಥ್. ಆಸ್ತಿಗೋಸ್ಕರ ಏನೇನೋ ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಏನು ತೊಂದರೆ ಆಗದೆ ಇದ್ದರೆ ಸಾಕು ಲಕ್ಷ್ಮಿ ಹೇಳಿದಾಗ ಹೂಗುಟ್ಟಿದರು ಭಾಗ್ಯ. ಒಂದು ನಿನಗೆ ಕೆಂಪು ಗುಲಾಬಿ ಅಂದರೆ ತುಂಬ ಇಷ್ಟ ಅಲ್ವಾ. ಅದಕ್ಕೆ ನಿನಗೋಸ್ಕರ ಅಂತಾನೆ ಇದನ್ನು ತಂದಿದ್ದು. ಪ್ಲೀಸ್ ಬೇಡ ಅಂತ ಮಾತ್ರ ಹೇಳಬೇಡ. ನನ್ನ ಈ ಪುಟ್ಟ ಹೃದಯಕ್ಕೆ ತುಂಬ ನೋವಾಗುತ್ತೆ. ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದ ಕೃಷ್ಣ. ವಂದನ ಈ ರೋಸ್ನ ಒಬ್ರು ಕೊಟ್ರು ನನಗೆ. ನಾನಿದನ್ನು ಇಟ್ಟುಕೊಂಡು ಏನು ಮಾಡಲಿ. ಯಾರಿಗಾದರೂ ಕೊಡೋಣ ಅಂತ ಅನ್ನಿಸ್ತು. ಆಗ ನೀನು ಕಾಣಿಸಿದೆ. ತಗೋ ತಲೆಗೆ ಇಟ್ಟುಕೋ. ಕೃಷ್ಣ ಹೂವನ್ನು ಕೊಟ್ಟಾಗ ಥ್ಯಾಂಕ್ಸ್ ಎಂದು ಹೂವನ್ನು ತೆಗೆದುಕೊಂಡು ತಲೆಗೆ ಇಟ್ಟುಕೊಂಡಳು ವಂದನ. ಓಕೆ ಕಾಫಿ ಓರ್ ಲಂಚ್ಗೆ ಹೋಗೋಣವಾ ಕೃಷ್ಣ ಕೇಳಬೇಕಾದರೆ. ಕೃಷ್ಣ ಅಣ್ಣ ನಿಮ್ಮಪ್ಪ ಬಂದಿದ್ದಾರೆ ಕರೀತಾ ಇದ್ದಾರೆ ಎಂದ ಪಿಯೂನ್. ಚಾಕ್ಲೇಟ್ ಬಾಯ್ ನಿಮ್ಮಪ್ಪ ಬಂದಿದ್ದಾರಂತೆ ಹೋಗು ಅವರೇ ಕೊಡಿಸುತ್ತಾರೆ ನಿನಗೆ ಕಾಫಿ ಓರ್ ಲಂಚ್ ನಗುತ್ತಾ ಹೇಳಿದಳು ವಂದನ. ಈ ಅಪ್ಪ ಯಾಕೆ ಈಗ ಬಂದರು. ಈ ವಂದನ ಕೂಡ ನನ್ನ ನೋಡಿ ನಗೋ ಹಾಗಾಯಿತಲ್ಲ. ಅಣೆ ಚಚ್ಚಿಕೊಳ್ಳುತ್ತಾ ಕೃಷ್ಣ ಮಹೇಂದ್ರ ಬಳಿಗೆ ಬಂದ. ರಾಧಾ ಕೂಡ ಅಶ್ವಥ್ ಅವರ ಬಳಿಗೆ ಬಂದಳು. ಇದೇನು ಇಬ್ರು ಆಫೀಸ್ಗೆ ಬಂದಿದ್ದಾರೆ ಮನಸ್ಸಲ್ಲೇ ಮಾತಾಡಿಕೊಂಡರು ರಾಧಾಕೃಷ್ಣ. ಇಬ್ಬರನ್ನು ಕುಳಿತುಕೊಳ್ಳಿ ಆಸ್ಪತ್ರೆಯಲ್ಲಿ ನಡೆದ ವಿಷಯ ತಿಳಿಸಿ ತಗೊಳ್ಳಿ ಇದಕ್ಕೆ ನಿಮ್ಮ ಸೈನ್ ಮಾಡಿ. ಒಪ್ಪಂದದ ಪತ್ರವನ್ನು ಇಬ್ಬರ ಮುಂದೆ ಇಟ್ಟರು. ಇದೇನು ಕೃಷ್ಣ ಕೇಳಿದಾಗ ಒಪ್ಪಂದದ ಫೋಟೋಶೂಟ್ ಅಗ್ರಿಮೆಂಟ್ ಲೆಟರ್ ಅಶ್ವಥ್ ಹೇಳಿದಾಗ ಒಪ್ಪಂದದ ಫೋಟೋಶೂಟ್ ಇಬ್ಬರು ಒಟ್ಟಿಗೆ ಕೇಳಿದರು. ನಾವು ಸೇರಿ ನಿಮ್ಮಿಬ್ಬರ ನಡುವೆ ಫೋಟೋಶೂಟ್ ಒಪ್ಪಂದ ಮಾಡ್ತಾ ಇದ್ದೀವಿ. ಅಪ್ಪ ಕೇಳಿದ ಹಾಗೆ ನೀವಿಬ್ಬರು ಜೊತೆಗೆ ಇರುವ ಫೋಟೋ ತೆಗೆಸ್ತೇವೆ. ಅದನ್ನು ಅಪ್ಪನಿಗೆ ತೋರಿಸಿದರೆ ಅವರು ಅದನ್ನು ನಂಬಿ ನಿಮಗೆ ಆಸ್ತಿನ ಬರೆದುಕೊಡುತ್ತಾರೆ. ಅದಕ್ಕೆ ನೀವು ಪ್ರೇಮಿಗಳ ಹಾಗೆ ನಟನೆ ಮಾಡಬೇಕು. ಇದು ಬರೀ ಒಪ್ಪಂದದ ಪ್ರೀತಿಯಷ್ಟೇ ಮಹೇಂದ್ರ ಹೇಳಿದಾಗ ರಾಧಾಕೃಷ್ಣ ಮುಖಮುಖ ನೋಡಿಕೊಂಡರು. ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.